ಗ್ರಾಮೀಣ ರಸ್ತೆ ಸುಧಾರಣೆಗೆ ಮೊದಲ ಆದ್ಯತೆ ಶಾಸಕ ದುರ್ಯೋಧನ್ ಐಹೊಳೆ ಗ್ರಾಮೀಣ ಭಾಗದ ರಸ್ತೆಗಳು ಅಭಿವೃದ್ಧಿ ಕಂಡಾಗ ಮಾತ್ರ ರೈತರು ಬೆಳೆದ ಬೆಳೆಗಳು ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗುತ್ತದೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು ರಾಯಬಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಕರಗಾಂವ್ ಖಜಗೌಡನಟ್ಟಿ ಕರೋಶಿ ಗ್ರಾಮದಲ್ಲಿ ವಿವಿಧ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ರಾಜ್ಯದಲ್ಲಿ ರಾಯಬಾಗ ವಿಧಾನಸಭೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಾಗಿದೆ ಇಡೀ ರಾಜ್ಯ ಲ್ಲಿ ರಾಯಭಾಗ ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಎನಿಸಿಕೊಂಡಿದೆ ಜನರ ಸಹಕಾರದಿಂದ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಲು ಸಾಧ್ಯವಾಗಿದೆ ಎಂದರು ತಾಲೂಕಿನ ಕರಗಾಂವ್ ಗ್ರಾಮದ ಮಾಳಿಂಗೇ ತೋಟದ ರಸ್ತೆಗೆ ನಲವತ್ತು ಲಕ್ಷ ರೂಪಾಯಿ ಕಜಗೌಡನಟ್ಟಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಕರೋಶಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣಕ್ಕೆ ನಲವತ್ತು ಲಕ್ಷ ರೂಪಾಯಿ ಮಂಜೂರಾಗಿದೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಕೈಗೊಂಡು ಕ್ಷೇತ್ರದ ಜನರಿಗೆ ಅನುಕೂಲ ಕಲ್ಪಿಸಬೇಕು ಎಂದರು ಈ ಸಂದರ್ಭದಲ್ಲಿ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಜೈನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಗರ್ಬುಡೆ ಬೆಳಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಕುಮಾರ್ ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಜೇದೆ ದುರೀನಾ ವಿಜಯ್ ಕೋಟಿವಾಲೆ ಈರಗೌಡ ಪಾಟೀಲ್ ರವಿ ಹಿರೇಕೋಡಿ ಸಂಜು ಕಾಂಬ್ಳೆ ಸುರೇಶ್ ಕೇಸ್ತಿ ಸದಾಶಿವ ಗೋರ್ಪಡೆ ಅಣ್ಣಾ ಸಾಹೇಬ್ ಖೆಮಲಾಪುರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇದು ಬಹಳ ಮುಖ್ಯ ಈ ರಸ್ತೆಯನ್ನು ಮಾಡೋದು ಅಂದ್ರೆ ಹೊರಗಿಂದ ಹೊರಗೆ ಹೋಗ್ಲಿಕ್ಕೆ ಒಂದು ಎರಡು ರೋಡ್ಗಳನ್ನ ಸಾಹೇಬರಿಗೆ ವಿನಂತಿಯನ್ನು ಮಾಡ್ಕೊಂಡಾಗ ಮನೆ ತಾನೇ ಒಂದು ಎಂಬತ್ತು ಲಕ್ಷ ಕೊಟ್ಟು ಹುಲ್ಯಾಪನಿ ದರ್ಗಾವರಿಗೆ ಮಾಡಿದರು ಮತ್ತು ಇದು ಅಷ್ಟೇ ಪ್ರಮುಖವಾದ ಒಂದು ರಸ್ತೆ ಇರೋದರಿಂದ ವಿನಂತಿಯನ್ನು ಮಾಡ್ಕೊಂಡಾಗ ಈ ರಸ್ತೆಯನ್ನು ಸಹಿತ ಅವ್ರು ಹಾಕಿದ್ದಾರೆ ಅವರಿಗೆ ನಾನು ನಲ್ವತ್ತು ಲಕ್ಷ ರೂಪಾಯಿ ಹಾಕಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಸಹಿತ ನಾನು ಇಲ್ಲಿ ಹೇಳಬೇಕು ಅದ್ರ ಜೊತೆಗೆ ಈ ರಸ್ತೆ ಗುದ್ಲಿ ಪೂಜೆ ಮಾಡಿ ಇದಕ್ಕಿಂತ ಹಿಂದೆ ಖಜೂನಟ್ಟಿ ಗ್ರಾಮದಲ್ಲಿ ಲಕ್ಷ್ಮೀ ದೇವರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿಕ್ಕೆ ಅಲ್ಲಿಯೂ ಸಹಿತ ಐದು ಲಕ್ಷ ರೂಪಾಯಿ ಪೂಜೆಯನ್ನು ಅಲ್ಲಿಯೂ ಸಹಿತ ಈ ನೆರವೇರಿಸಿ ಬಂದಿದ್ದೆವು ಅಲ್ಲಿಯೂ ಜನ ಸಹಿತ ಅಲ್ಲಿ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಅಲ್ಲಿಯೂ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳಬೇಕಾಗ್ತದೆ ಅದ್ರ ಜೊತೆಗೆ ಕರಗಾವದಲ್ಲಿ ಮಾಳಿಂಗೇ ತೋಟದಲ್ಲಿ ನಲ್ವತ್ತು ಲಕ್ಷ ರೂಪಾಯಿ ಪೂಜೆಯನ್ನು ಸಹಿತ ಈಗ ನಾವು ಅಲ್ಲಿಂದ ಮಾಡಿ ಇಲ್ಲಿ ಬಂದಿದ್ದೀವಿ ಅಲ್ಲೂ ಸಹಿತ ಮಾಳಿಂಗ್ಯವ್ರ ತೋಟದ ಭಾಳ ದಿವಸದ ಬೇಡಿಕೆ ಆ ಜನರ ತೋಟಕ್ಕಿತ್ತು ಅದನ್ನೂ ಸಹಿತ ಮಾಡಿದಾಗ ಇಡೀ ಭಾಗದಲ್ಲಿ ಇವತ್ತು ಒಂದು ಕೋಟಿ ರೂಪಾಯಿ ಕೆಲಸ ಹೆಚ್ಚು ಕಡಿಮೆ ಪೂಜೆಯನ್ನು ಮಾಡಿದ್ದಕ್ಕೆ ನಾನು ಮೊದಲಿಗೆ ಶಾಸಕರಿಗೆ ಸಹಿತ ವಿನಂತಿಯನ್ನು ಮಾಡಿ ಇನ್ನೂ ಉಳಿದಂಥ ಕೆಲಸವನ್ನು ಸಹಿತ ನಾವು ಮಾಡಿರಿ ಅನ್ನೋಂಥ ವಿನಂತಿಯನ್ನು ಸಹಿತ ಅವ್ರ ಕಡೆ ಮಾಡ್ಕೊಂಡಿದ್ದೀವಿ